ಗೆಳೆಯರೆ ನಮಸ್ತೆ ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅದು ಎಚ್ ಎ ಎಲ್ನಲ್ಲಿ ಇರತಕ್ಕಂತಹ ಹುದ್ದೆಗಳು ಪ್ರಾಥಮಿಕ ಪ್ರೌಢ ಅಂದರೆ ಟಿ ಜಿ ಟಿ ಮತ್ತು ಪಿ ಜಿ ಟಿ ಅಟೆಂಡರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಆ ಹುದ್ದೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೀವೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಗೆಳೆಯರ ಇದು ಎಚ್ ಎ ಎಲ್ ಅಂದರೆ ಇಂಡಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಎಜುಕೇಷನ್ ಕಮಿಟಿಯಲ್ಲಿ ಕಾಲಿರ್ತಕ್ಕಂತಹ ಹುದ್ದೆಗಳಿಗೆ ಹ್ಯಾಡಾಕ್ ಅಥವಾ ಟೆನೂರ್ ಬೇಸ್ಡ್ ಆಗಿ ನೇಮಕಾತಿಯನ್ನು ಮಾಡಿಕೊಳ್ಳಲು ಈ ಒಂದು ನೋಟಿಫಿಕೇಷನನ್ನು ಬಿಟ್ಟಿರ್ತಕ್ಕಂಥದ್ದು ಎಚ್ ಎ ಎಲ್ ಸ್ಕೂಲ್ಸ್ ಅಂತೇಳಿ ಬೆಂಗಳೂರಿನಲ್ಲಿದೆ ಫಾರ್ ಅಕಾಡೆಮಿಕ್ ಇಯರ್ ಟು ತೌಸಂಡ್ ಟ್ವೆಂಟಿ ಮತ್ತು ಟ್ವೆಂಟಿ ಒನ್ಗೆ ಈ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕ ನೋಡೋದಾದ್ರೆ ಪ್ರೈಮರಿ ಟೀಚರ್ಸ್ ಇಂಗ್ಲೀಷ್ನಲ್ಲಿ ಒಂದು ಸಬ್ಜೆಕ್ಟ್ ಇದೆ ಇದಕ್ಕೆ ಗ್ರ್ಯಾಜುಯೇಟ್ ಕಂಪ್ಲೀಟ್ ಮಾಡಿರಬೇಕು ಮತ್ತು ಗ್ರಾಜ್ಯುಯೇಷನಲ್ಲಿ ಇಂಗ್ಲೀಷನ್ನು ಒಂದು ಮೇನ್ ಸಬ್ಜೆಕ್ಟಾಗಿ ಓದಿರಬೇಕು ಬಿ ಎಡ್ ಬಿ ಎಡ್ನಲ್ಲಿ ಇಂಗ್ಲೀಷನ್ನು ಟೀಚಿಂಗ್ ಮೆಥಡ್ ಆಗಿ ತೆಗೆದುಕೊಂಡಿರಬೇಕು ಪ್ರೈಮರಿ ಟೀಚರ್ಸ್ ಸೋಷಿಯಲ್ ಸ್ಟಡೀಸ್ ಒಂದು ಪೋಸ್ಟ್ ಇದೆ ಇದರಲ್ಲಿ ಗ್ರ್ಯಾಜುಯೇಷನಲ್ಲಿ ಈ ವಿತ್ ಎನಿ ಟೂ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಸೋಷಿಯಲಜೀಸ್ ಜಿಯೋಗ್ರಫಿ ಅಂತೇಳಿ ಆನಂತರ ಬಿ ಎಡ್ನಲ್ಲೂ ಕೂಡ ಹಿಸ್ಟ್ರಿ ಪೊಲಿಕಲ್ ಸೈನ್ಸ್ ಜಿಯೋಗ್ರಫಿ ಯಾವುದಾದ್ರೂ ಒಂದು ಅಧ್ಯಯನ ಮಾಡಿರಬೇಕು ಪ್ರೈಮರಿ ಕನ್ನಡ ಎರಡು ಪೋಸ್ಟ್ ಇದೆ ಇದಕ್ಕೆ ಗ್ರ್ಯಾಜುಯೇಷನ್ ವಿತ್ ಕನ್ನಡ ಅಂತೇಳಿದ್ದಾರೆ ಆನಂತರ ಬಿ ನಲ್ಲಿ ಕನ್ನಡವನ್ನು ಟೀಚಿಂಗ್ ಮೆಥಡ್ ಆಗಿ ತೆಗೆದುಕೊಂಡಿರಬೇಕು ಟಿ ಜಿ ಟಿ ಮ್ಯಾಥ್ಸ್ ಒಂದು ಪೋಸ್ಟ್ ಇದೆ ಇದಕ್ಕೆ ಗ್ರ್ಯಾಜುಯೇಷನ್ ವಿತ್ ಮ್ಯಾಥ್ಸ್ ಅಂತ ಇದೆ ಆನಂತರ ಬಿ ಎಡ್ನಲ್ಲಿ ಮ್ಯಾಥ್ಸನ್ನು ಟೀಚಿಂಗ್ ಮೆಥೆಡ್ ಆಗಿ ಓದಿರಬೇಕು ಟಿ ಜಿ ಟಿ ಸೈನ್ಸ್ ಪೋಸ್ಟ್ ಇದೆ ಸೈನ್ಸಿಗೆ ಫಿಸಿಕ್ಸು ಕೆಮಿಸ್ಟ್ರಿ ಬಯೋಲಜಿ ಅಥವಾ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಪಿ ಸಿ ಎಮ್ ಅಥವಾ ಪಿ ಸಿ ಬಿಯಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಬಿ ಎಡಲ್ಲಿ ಸೈನ್ಸನ್ನು ಓದಿರಬೇಕು ಒಂದು ಟೀಚಿಂಗ್ ಸಬ್ಜೆಕ್ಟಾಗಿ ಪಿ ಜಿ ಟಿಲಿ ಒಂದು ಪೋಸ್ಟ್ ಇದೆ ಅದು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿದ್ದು ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಕೆಮಿಸ್ಟ್ರಿ ಆ್ಯಂಡ್ ಬಿ ಎಡ್ ವಿತ್ ಕೆಮಿಸ್ಟ್ರಿ ಆಸ್ ಒನ್ ಆಫ್ ದಿ ಟೀಚಿಂಗ್ ಮೆಥಡ್ ಅಂತ ಹೇಳಿದ್ದಾರೆ ಅಟೆಂಡರ್ ಒಂದು ಪೋಸ್ಟ್ ಇದೆ ಸೊ ಇದಕ್ಕೆ ಹತ್ತನೇ ಕ್ಲಾಸ್ ಮುಗಿಸಿದರೆ ಸಾಕು ಇನ್ನು ಇದಕ್ಕೆ ಕೊಡ್ತಕ್ಕಂಥ ವೇತನವನ್ನು ನೋಡೋದಾದ್ರೆ ಪ್ರೈಮರಿ ಟೀಚರಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ವೇತನ ಇದೆ ಆನಂತರ ಟಿ ಜಿ ಅವರಿಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ಇದೆ ಆನಂತರ ಪಿ ಜಿ ಟಿ ಅವರಿಗೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ವೇತನ ಇದೆ ಅಟೆಂಡರ್ಗೆ ಹದಿನೇಳು ಸಾವಿರ ರೂಪಾಯಿ ವೇತನವನ್ನು ಕೊಡಲಾಗುತ್ತೆ ಎಲ್ಲ ಸೇರಿಕೊಂಡು ವಯೋಮಿತಿಯನ್ನು ನೋಡೋದಾದರೆ ಇಲ್ಲಿ ಪ್ರೈಮರಿ ಮತ್ತು ಟಿ ಜಿ ಟಿ ಅವರು ನಲವತ್ತೈದು ವರ್ಷದೊಳಗಿರ್ತಕ್ಕಂಥ ಅರ್ಜಿಯನ್ನು ಸಲ್ಲಿಸ್ಬೋದು ಪಿ ಜಿ ಟಿ ಅವರು ಐವತ್ತು ವರ್ಷದ ಒಳಗಿರ್ತಕ್ಕಂಥ ಅರ್ಜಿಯನ್ನು ಸಲ್ಲಿಸಬಹುದು ಆನಂತರ ಅಟೆಂಡರ್ ನಲವತ್ತು ವರ್ಷದ ಒಳಗಿರಬೇಕಾಗುತ್ತೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಲ್ಲಿ ಎರಡು ವರ್ಷದ ಟೆನ್ಯೂರ್ ಇರುತ್ತೆ ಸೊ ಇಲ್ಲಿ ಕೆಲವೊಂದು ನೋಟ್ಗಳನ್ನ ಕೊಡಲಾಗಿದೆ ಆನಂತರ ಟೀಚಿಂಗ್ ಅನ್ನು ಕೂಡ ಕೇಳಿದ್ದಾರೆ ವಿವಿಧ ಬಗೆಯ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಐದು ವರ್ಷಗಳ ಒಂದು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಕೂಲ್ಗಳಲ್ಲಿ ಟಿ ಜಿ ಟಿ ಮತ್ತು ಪ್ರೈಮರಿ ಟೀಚರ್ಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಮುಗಿಸಿರಬೇಕು ಪಿ ಜಿ ಟಿಗೆ ಎರಡು ವರ್ಷದ ಎಕ್ಸ್ಪೀರಿಯೆನ್ಸನ್ನು ಕೇಳಲಾಗಿದೆ ಏನೋ ಅಟೆಂಡರ್ ಹುದ್ದೆಗಳಿಗೆ ಮೂರು ವರ್ಷದ ಒಂದು ಸ್ಪೆಷಲ್ ಸ್ಕೂಲ್ ಅಥವಾ ಅದೂ ಅನುಭವವನ್ನು ಕೇಳಲಾಗಿದೆ ಇನ್ನು ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಫಿಫ್ಟಿ ಇನ್ ಗ್ರಾಜುಯೇಷನ್ ಫಿಫ್ಟಿ ಪರ್ಸೆಂಟಿನ್ ಬಿ ಎಡ್ ಕೋರ್ಸ್ ಅಂತ ಹೇಳಿದ್ದಾರೆ ಐವತ್ತು ಅಂಕಗಳೊಂದಿಗೆ ಬಿ ಎ ಡಿಗ್ರಿ ಮತ್ತು ಬಿ ಎಡ್ನಲ್ಲಿ ಉತ್ತೀರ್ಣ ಹೊಂದಿರಬೇಕು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ತೀರಿ ಅವರು ಇಂಗ್ಲೀಷ್ ಮತ್ತು ಸೋಷಿಯಲ್ ಸ್ಟಡೀಸ್ ಶು ಪೋಸ್ಟ್ ಶುಡ್ ಆ ಸ್ಟಡಿಡ್ ಇನ್ ಇಂಗ್ಲೀಷ್ ಮೀಡಿಯಂ ಅಂತ ಹೇಳಿದ್ದಾರೆ ಅಂದರೆ ಆಂಗ್ಲ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರಬೇಕು ಅಂತೇಳಿ ಇನ್ನು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವರು ಆನ್ಲೈನ್ ವೆಬ್ಸೈಟ್ನಲ್ಲಿ ಇರುವಂತಹ ಒಂದು ಅಪ್ಲಿಕೇಶನ್ ಫಾರ್ಮೇಟನ್ನು ಡೌನ್ಲೋಡ್ ಮಾಡಿಕೊಂಡು ಆಫ್ಲೈನ್ ಮುಖಾಂತರ ಸಲ್ಲಿಸಬೇಕು ಸೊ ಡಿ ಡಿಯನ್ನು ಕೂಡ ತಗ್ಸ್ಬೇಕಾಗುತ್ತೆ ಎರಡು ನೂರು ರೂಪಾಯಿ ಡಿಮ್ಯಾಂಡ್ ಡ್ರಾಫ್ಟನ್ನು ಸೆಕ್ರೆಟರಿ ಎಚ್ ಎಲ್ ಎಜುಕೇಷನ್ ಕಮಿಟಿಯ ಹೆಸರಿನಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರೀಯ ಬ್ಯಾಂಕ್ನಲ್ಲಿ ತಗ್ಸಿ ಆ ಅರ್ಜಿಯೊಂದಿಗೆ ಲಗತ್ತಿಸಿ ಕಳಿಸ್ಕೊಡ್ಬೇಕಾಗುತ್ತೆ ಅರ್ಜಿಯ ಜೊತೆಗೆ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏಜ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಮುಂತಾದ ಮುಂತಾದವುಗಳನ್ನು ಕೂಡ ಅಟ್ಯಾಚ್ ಮಾಡಿ ಕಳಿಸ್ಬೇಕು ಅರ್ಜಿಯನ್ನು ಎಚ್ ಎಲ್ ಪಬ್ಲಿಕ್ ಸ್ಕೂಲ್ ಸುರಂಜನ್ ದಾಸ್ ರೋಡ್ ವಿಮನ್ಪುರ್ ಪೋಸ್ಟ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಒನ್ ಸೆವೆನ್ ಇಲ್ಲಿಗೆ ದಿನಾಂಕ ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತರ ಒಳಗಾಗಿ ಕಳುಹಿಸಿ ಕೊಡಬೇಕು ಅದನ್ನು ನೀವು ಆರ್ಡಿನರಿ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಕೊರಿಯರ್ಸ್ನಲ್ಲಿ ಕಳಿಸ್ಕೊಡಬಹುದಾಗಿದೆ ಗೆಳೆಯರೆ ಇದಕ್ಕೆ ಸಂಬಂಧಪಟ್ಟಂತಹ ನೋಟಿಫಿಕೇಷನ್ ಮತ್ತು ಅಪ್ಲಿಕೇಶನ್ ಫಾರ್ಮೇಟನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಪಾರ್ಟಲ್ ಕೂಡ ಹಾಕಿರ್ತೀನಿ ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲಿಜಿಬಲ್ ಇದೀರೋ ಅವರು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು ಇದಿಷ್ಟು ಕೂಡ ಪ್ರಮುಖ ಮಾಹಿತಿಯಾಗಿತ್ತು ಇದೇ ರೀತಿಯ ಮುಂದಿನ ಯಾವುದೇ ಜಾಬ್ ನ್ಯೂಸ್ ಅಥವಾ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು